ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ಅದು ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಜೀನಿ ಪೌಡರ್ ಏನು ಮುಂದಿನ ಕ್ಷೇತ್ರ ಹರಿಹರ ಹರಿಹರದಲ್ಲಿ ಬಿ ಪಿ ಹರೀಶ್ ಅವರು ರಾಮ್ ರಾಮಪ್ಪ ವಿರುದ್ಧ ಸೋತಿದ್ರು ರಾಮಪ್ಪ ಎರಡ್ ಸಾವಿರದ ಇನ್ನೂರ ಟೋಟಲ್ ಗೆದ್ದಿದ್ರು ಬಿಜೆಪಿ ಹರೀಶ್ ವಿರುದ್ಧ ಕಾಂಗ್ರೆಸ್ ಶಾಸಕರಾಗಿ ರಾಮಪ್ಪ ಆಯ್ಕೆ ಆಗಿದ್ರು ಈ ಸರಿ ಈಗ ಬಿಜೆಪಿಯಿಂದ ಹರೀಶ್ ಹಾಗೆ ಚಂದ್ರಶೇಖರ್ ವೀರೇಶ್ ಇವೆಲ್ಲ ಟಿಕೆಟ್ ಆಕಾಂಕ್ಷಿಗಳು ಕಾಂಗ್ರೆಸ್ ಇಂದ ರಾಮಪ್ಪ ದೇವೇಂದ್ರಪ್ಪ ವಿಚಿಯುನ ಮಾಜಿ ಕುಲಪತಿ ಅನ್ಕೋತೀನಿ ಅವರು ಮಹೇಶ್ವರಪ್ಪ ಮಹೇಶಪ್ಪ ಮಹೇಶಪ್ಪ ಮಹೇಶ್ವರಪ್ಪ ಅವರು ಕೂಡ ಆಕಾಂಕ್ಷಿಗಳು ಜೆಡಿಎಸ್ ಇಂದ ಮಾಜಿ ಶಾಸಕ ಶಿವಶಂಕರ್ ಅವರು ಇಲ್ಲಿ ಟ್ರಯಾಂಗಲ್ ಫೈಟ್ ಇದೆ ಈ ಕ್ಷೇತ್ರದಲ್ಲಿ ಬಿಪಿ ಹರೀಶ್ ಕೆಜೆಪಿ ಬಿಜೆಪಿ ಕಿತ್ತಾಟ ಬೇರೆ ಬೇರೆ ಕಾರಣಕ್ಕೆ ಯಡಿಯೂರಪ್ಪ ಅವರು ಪಕ್ಕಾ ಶಿಷ್ಯ ಗುರ್ತಿಸಿಕೊಂಡಿದ್ರು ಬೇರೆ ಬೇರೆ ಕಾರಣದಿಂದ ಬಿ ಪಿ ಹರೀಶ್ ಅವರು ರಾಜಕೀಯವಾಗಿ ಒಂದು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುದು ಬಟ್ ರಾಮಪ್ಪ ರಾಮಪ್ಪ ದೈತ್ಯ ದೇಹಿ ಏನಲ್ಲ ತುಂಬಾ ಸಣ್ಣದಾಗಿ ಸಿಂಪಲ್ ಆಗಿ ಕೂಲ್ ಆಗಿ ರಾಜಕೀಯ ಮಾಡ್ಕೊಂಡು ಹೋಗ್ತಾವ್ರೆ ರಾಮಪ್ಪ ಇಲ್ಲಿ ಕಾಂಗ್ರೆಸ್ ತ್ರಿಕೋನ ಸ್ಪರ್ಧೆ ತ್ರಿಕೋನ ಸ್ಪರ್ಧೆ ಸ್ಪರ್ಧೆ ಈ ಕ್ಷೇತ್ರದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನ ರಾಮಪ್ಪ ಮನೋಣೆ ಕಾಯ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ದಾವಣಗೆರೆಯಲ್ಲಿ ಜೆಡಿಎಸ್ ಗೆಲ್ಲಕ್ಕೆ ಲೆಕ್ಕಾಚಾರ ಹಾಕೊಂಡ್ರೆ ಹರಿಹಾರದಲ್ಲಿ ಜೆಡಿಎಸ್ ಈಗಾಗಲೇ ಗೆದ್ದಿತ್ತು ಶಿವಶಂಕರ್ ಗೆದ್ದಿದ್ರು ಎರಡ್ ಸಾವಿರದ ಹದಿಮೂರಲ್ಲಿ ಹದಿಮೂರಲ್ಲಿ ಸೊ ಹಾಗಾಗಿ ಮತ್ತೆ ಇಲ್ಲಿ ಜೆಡಿಎಸ್ ಗೆಲ್ಲುವರೆ ನಿರೀಕ್ಷೆ ಇಟ್ಟುಕೊಂಡಿದೆ ಆದರೆ

ಹಂಗೊಂದ್ ಅಚ್ಚನ ಯಾರೋ ಫೋನ್ ಮಾಡಿ ಹೇಳ್ತಾ ಇದ್ರು ಸರ್ ಇಲ್ಲಿ ಮಹೇಶ್ವರಪ್ಪ ತುಂಬಾ ಓಡಾಡ್ತಾ ಇದಾರೆ ಬಂದ್ ನೋಡಿ ಬಂದ್ ನೋಡಿ ಒಳ್ಳೆ ಕಥೆ ಆಯ್ತಲ್ಲ ಸಿಟ್ಟಿಂಗ್ ಕಾಂಗ್ರೆಸ್ ಎಂ ಎಲ್ ಎನ್ನೇ ಅವ್ರ ವರ್ಷ ಕಂಡೀಷನ್ ಇದ್ದಾಗ ಇನ್ನೊಬ್ರು ಏನೋ ನೋಡ್ಬೋದು ಏನೋ ಇದೆ ಬಟ್ ಅವ್ರ ಅವ್ರ ಪಾರ್ಟಿ ಏನು ಈಗ ಯಾಕಂದ್ರೆ ಇಲ್ಲಿ ಸಿದ್ದರಾಮಯ್ಯ ಪರ್ವ ರಾಮ ರಾಮಪ್ಪ ಇಲ್ಲ ಡಿ ಕೆ ಶಿವಕುಮಾರ್ ಕಳಿಸಿರ್ಬೋದು ಇಲ್ಲ ಕರ್ಗೆ ಅವ್ರು ಇರ್ಬೋದು ಆಮೇಲೆ ಹಾಲಿ ಶಾಸಕ ಆ ಪಾರ್ಟಿಯಲ್ಲಿ ಇದ್ದವರು ಅದೇ ಪಾರ್ಟಿ ಬೇರೆ ಟಿಕೆಟ್ ಕೇಳಬಾರ್ದು ಅಂತ ಏನಿಲ್ವಲ್ಲ ಇಲ್ಲ ಕೇಳಬಹುದು ಅಂದ್ರೆ ಟಿಕೆಟ್ ಪಡೆಯೋದ್ ಬಿಡಿಯೋದು ಅವ್ರ ತಾಕತ್ ಮೇಲೆ ನಿರ್ಧಾರ ಆಗುತ್ತೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ